ಏನಿದೆ ಸರ್ ಚಾರ್ಜ್ ಶೀಟ್ ಅಲ್ಲಿ ಏನಿದೆಯೋ ಅದನ್ನ ಚರ್ಚೆ ಮಾಡಿ ಸ್ವಲ್ಪ ಡೌಟ್ಸ್ ಇತ್ತು, ಕ್ಲಾರಿಫಿಕೇಶನ್ ತಗೊಂಡಿದ್ದೀವಿ, ಕ್ಲಾರಿಫೈ ಮಾಡಿದ್ರು ಅಷ್ಟೇ. ನಾವೆಲ್ಲ ಡಿಸಿಷನ್ ತಗೊಂಡಿದ್ದೀವಿ, ಚಾರ್ಜ್ ಶೀಟ್ ನಾವೆಲ್ಲ ಓದ್ತಾ ಇದೀವಿ, ನೋಡ್ಕೊಂಡು ಡಿಸಿಷನ್ ತಗೊಂಡಿದ್ದೀವಿ. ನಮ್ದು ಅದು ಪರ್ಸನಲ್ ಕ್ಲೈಂಟ್ಸ್ ಅಡ್ವೊಕೇಟ್ಸ್, ನಾನು ಅದ್ ಏನ್ ಬೇಕು ಕೇಳ್ಕೊಂಡಿದ್ದೀನಿ, ಅದನ್ನೆಲ್ಲ ತಮ್ಗೆ ಹೇಳಕ್ಕಾಗಲ್ಲ ಸರ್. ಈಗ ಅಂದ್ರೆ ಬೇಲ್ ಅರ್ಜಿ ಯಾವಾಗ ಹಾಕ್ತಾರೆ ಸರ್? ಸರ್ ಇವಾಗ ಬೇಲ್ ಅರ್ಜಿ ಅದು ಏನಾದ್ರೂ ಹಾಕೋ ಚಾನ್ಸಸ್ ಐತೆ ಸರ್? ಏನಿದೆ ಸರ್ ಚಾರ್ಜ್ ಶೀಟ್ ಅಲ್ಲಿ ಏನಿದೆಯೋ ಅದನ್ನ ಚರ್ಚೆ ಮಾಡಿದ್ದೀವಿ, ಸ್ವಲ್ಪ ಡೌಟ್ಸ್ ಇತ್ತು, ಕ್ಲಾರಿಫಿಕೇಶನ್ ತಗೊಂಡಿದ್ದೀವಿ, ಕ್ಲಾರಿಫೈ ಮಾಡಿದ್ರು ಅಷ್ಟೇ. ನಾವೆಲ್ಲ ಡಿಸಿಷನ್ ತಗೊಂಡ್ರೆ ಚಾರ್ಜ್ ಶೀಟ್ ನಾವೆಲ್ಲ ಓದ್ತಾ ಇದೀವಿ, ನೋಡ್ಕೊಂಡು ಡಿಸಿಷನ್ ತಗೊಂಡಿದ್ದೀವಿ. ಕ್ಲೈಂಟ್ಸ್ ಅಡ್ವೊಕೇಟ್ಸ್, ನಾನು ಏನ್ ಬೇಕು ಕೇಳ್ಕೊಂಡಿದ್ದೀನಿ, ಅದನ್ನೆಲ್ಲ ತಮ್ಗೆ ಹೇಳಕ್ಕಾಗಲ್ಲ ಸರ್. ಈಗ ಅಂದ್ರೆ ಬೇಲ್ ಅರ್ಜಿ ಯಾವಾಗ ಹಾಕ್ತಾರೆ ಸರ್? ಇಲ್ಲ ನಾವೆಲ್ಲ ಏನಿಲ್ಲ ಸರ್, ಬರೀ ಕೇಸ್ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಸರ್. ಇವಾಗ ಬೇಲ್ ಅರ್ಜಿ ಅದು ಏನಾದ್ರೂ ಹಾಕೋ ಚಾನ್ಸಸ್ ಐತೆ ಸರ್? ಸದ್ಯಕ್ಕೆ ಏನಿಲ್ಲ, ಥ್ಯಾಂಕ್ ಯು.